ನಡಿ ನನ್ನ ಜೊತೆ ಏನು ನಡೆಯುತ್ತಿದೆ ಇಲ್ಲಿ ಇವರೆಲ್ಲ ಯಾರು ಮೊದಲೇ ನಡಿ ನೀನು ನೀನೇ ನೋಡುವಂತೆ ಅರೆ ಗಾಡಿ ನಿಲ್ಲಿಸಿ ನೀವು ಅರೆ ಯಾರಾದರೂ ನಿಲ್ಲಿಸಿ ಅವರನ್ನ ಗಾಡಿ ಸ್ಟಾಪ್ ಮಾಡಿ ಅರೆ ಕಿರ್ಚೋದ್ರಿಂದ ಏನು ಪ್ರಯೋಜನ ಇಲ್ಲ ಯಾರು ಕೇಳಿಸಿಕೊಳ್ಳಲ್ಲ ಹಾಗಾದ್ರೆ ಏನು ಅರ್ಥ ಯಾರಾದರೂ ತಮ್ಮ ಮಗುನ ಹೀಗೆ ಬಿಟ್ಟು ಹೋಗಕ್ಕೆ ಸಾಧ್ಯನಾ ಅಪರಿಚಿತರಲ್ಲ ಅವರು ಮಗುವಿನ ತಂದೆ ತಾಯಿ ತಂದೆ ತಾಯಿ ಅಂದಮೇಲೆ ತಮ್ಮ ಮಗುನ ಹೀಗೆ ಬೇರೆವರ ಜಾಗದಲ್ಲಿ ಹೀಗೆ ಬಿಟ್ಟು ಹೋಗ್ತಾರೆ ಯಾಕಂದ್ರೆ ಈ ಮಗು ಕೂಡ ನಮ್ಮ ತರ ತೃತೀಯ ಲಿಂಗಿ ಯಾರಿಗೂ ಏನು ತೊಂದ್ರೆ ಆಗಿಲ್ಲ ತಾನೆ ಆ ಜನರೆಲ್ಲ ಖುಷಿಯಾಗಿದ್ದಾರಾ ತೊಂದ್ರೆ ಏನಿಲ್ಲ ಅರೆ ಪರವಾಗಿಲ್ಲ ಹೊಸ ಅತಿಥಿ ಬಂದಿದ್ದಾರೆ ಹೊಸ ಅತಿಥಿ ಬಂದ ಖುಷಿಯಲ್ಲಿ ಸಂಭ್ರಮಕ್ಕೆ ಎಲ್ಲ ತಯಾರಿ ಮಾಡ್ಕೊಳ್ಳಿ ಮಗು ಇಲ್ಲಿರೋ ಹಾಗಿಲ್ಲ ಇವಳು ತನ್ನ ತಂದೆ ತಾಯಿ ಹತ್ರ ವಾಪಸ್ ಹೋಗಬೇಕು ಮತ್ತೆ ನಾನು ಇವಳನ್ನ ಕರ್ಕೊಂಡು ಹೋಗ್ತೀನಿ ಏನು ಅನ್ಕೊಂಡಿದ್ದಾಳೆ ಇವಳನ್ನ ಇವಳು ಈ ಮನೆ ಮಹಾರಾಣಿನಾ ಇವಳು ಇಷ್ಟದಂತೆ ನಾವೆಲ್ಲ ನಡೆಯಬೇಕಾ जोर गोदु मगु हेसरु अमृत मेल कुलदवरु इवरु इदु मेल कुलद मगु अन्नोदु ज्ञापक इत्तु आद्रे इदु ओंदु जीव अन्नोदु नेनपिरलिल्ल अवरिगे बिडि ಅದೆಲ್ಲ ಮಾತಾಡಿ ಏನು ಪ್ರಯೋಜನ ಇಲ್ಲ ಯಾಕಂದ್ರೆ ಇವತ್ತಿನಿಂದ ಇವಳಿಗೆ ಜಾತಿ ಆಗಲಿ ಕುಲ ಆಗಲಿ ಇಲ್ಲ ಇವತ್ತಿನಿಂದ ಪ್ರಪಂಚ ಇವಳನ್ನ ಕೇವಲ ತೃತೀಯ ಲಿಂಗಿ ಅನ್ನುತ್ತೆ जीवन नडसोकेसद्रीति हे ते गे मगु प्रपंच ಇಲ್ಲೇ ಬಾಳಬೇಕು ಅದು ಸಂತೋಷವಾಗಿ ನಿಮಗೆ ಏನು ಗೊತ್ತು ಅಮ್ಮನ ಜೋಗುಳ ಹೇಗಿರುತ್ತೆ ಅಂತ ಅಮ್ಮನ ಮಡಲಲ್ಲಿ ಮಲಗೋ ಅನುಭವ ಏನು ಅಂತ ಸುಖ ದುಃಖದಲ್ಲಿ ತನ್ನ ಕುಟುಂಬದವರು ತಮ್ಮ ಜೊತೆಗಿರೋ ಅನುಭವ ಏನು ಅಂತ ನಿಮಗೆ ಅರ್ಥ ಆಗಲ್ಲ ಅಮ್ಮ ಕೈಯಾರೆ ಮಾಡಿದ ಪಾಯಸ ತಂದಿ ತಂದ ಕೊಟ್ಟ ಆ ಚಿಲೇಬಿಲಿ ಇರ್ತಿದ್ದ ಆನಂದ ನಿಮ್ಮ
ನಿಮಗೆ ಅರ್ಥ ಮಾಡ್ಕೊಳ್ಳಕಾಗಲ್ಲ. ಆದ್ರೆ ನಾನು ಆ ಮಗು ಈ ಪ್ರಪಂಚಕ್ಕೆ ಬಂದು ಇದನ್ನೆಲ್ಲ ಕಳ್ಕೊಳ್ಳಕ ನಾನು ಬಿಡಲ್ಲ. ಆ ಮಗುನ ನಾನು ಮನೆ ಹತ್ರ ವಾಪಸ್ ಕಳಿಸ್ತೀನಿ. ಆಮೇಲೆ ನನಗೆ ಗೊತ್ತಿದೆ ನೀನು ಹೇಳಿದ್ದೆಲ್ಲ ನನಗೆ ಅರ್ಥ ಆಗದೆ ಇರಬಹುದು. ಆದ್ರೆ ಒಂದು ದೊಡ್ಡ ಸತ್ಯ ಈಗ ನನಗೆ ಅರ್ಥ ಆಗಿದೆ. ಅದೇನಂದ್ರೆ ಈ ಸಮಾಜ ನಮ್ಮಂತವರನ್ನ ಸದಾ ಆಚೆ ಹಾಕ್ತಾ ಇರುತ್ತೆ. ಆದ್ರಿಂದ ನಾವು ಒಬ್ಬೊಬ್ಬರನ್ನೇ ಹುಡುಕಿ ನಮ್ಮಲ್ಲಿ ಒಂದ್ ಮಾಡ್ಕೋಬೇಕು. ಶಾಸ್ತ್ರನ ಶುರು ಮಾಡೋಣ, ನಂತರ ಇವಳ ನಾಮಕರಣ ಮಾಡೋಣ. ಇವಳ ಹಳೆ ಹೆಸರನ್ನ ತೆಗೆದುಹಾಕಿ ಇನ್ ಮುಂದೆ ಈ ಮಗುನ ದೀಪಾ ಅಂತ ನೀವೆಲ್ಲರೂ ಕರಿಬೇಕು. ನೀವೇ ಇಲ್ಲಿ ಎಲ್ಲರ ಹಣೆ ಬರಹ ಬರೆಯಕ್ ಮುಂದಾಗಿದ್ದೀರಾ? ಆದ್ರೆ ಒಂದ್ ವಿಷಯ ತಿಳ್ಕೊಳ್ಳಿ, ನೀವು ಈಗ ನೀವು ಮಾಡ್ತಿರೋ ತಪ್ಪನ್ನ ಸ್ವತಃ ಭಗವಂತ ಕೂಡ ಕ್ಷಮಿಸೋದಿಲ್ಲ. ನಮ್ಮೆಲ್ಲರಿಗಿಂತ ದೊಡ್ಡವರೇ, ನಿಮ್ಗೆ ಅವಮಾನ ಮಾಡೋ ಉದ್ದೇಶ ನನ್ಗಿಲ್ಲ. ಆದ್ರೆ ನಿಮ್ಮನ್ನ ನೀವು ದೇವರು ಅಂತ ಅಂದ್ಕೊಂಡಿದ್ದೀರಾ. ನೀವು ಹೇಳ್ತಿರೋದೇ ಸರಿ, ನೀವು ಮಾಡ್ತಿರೋದೇ ಸರಿ, ಬೇರೆ ಎಲ್ಲ ಬೇರೆ ಎಲ್ಲರೂ ಸರಿ ಇಲ್ಲ. ನಿಮ್ಮ ಅದೃಷ್ಟದಲ್ಲಿ ಅಮ್ಮ ಅಪ್ಪನ ಪ್ರೀತಿ ಇರ್ಲಿಲ್ಲ. ಆದ್ರೆ ಅರ್ಥ ಅರ್ಥ ನಿಮ್ಮೆಲ್ಲರ ಹಣೆ ಬರಹ ಒಂದೇ ಅಂತಾನೆ ಅಲ್ವಲ್ಲ. ಎಲ್ಲರ ತಂದೆ ತಾಯಿಯಂದಿರೋ ಕೆಟ್ಟವರಲ್ಲ. ನೀವೆಂದಾದ್ರೂ ಪ್ರಯತ್ನ ಮಾಡಿದೀರಾ, ಯೋಚನೆ ಮಾಡಿದೀರಾ? ನೀವು ಇಲ್ಲಿಗೆ ಬರೋ ಯಾರೊಬ್ರನ್ನಾದ್ರೂ ಈ ಮನೆಯಲ್ಲಿ ಬಲವಂತವಾಗಿ ಇಟ್ಕೊಳೋದನ್ನ ಬಿಟ್ಟು ನೀವು ಅವರನ್ನ ತಂದೆ ತಾಯಿ ಹತ್ರ ಕಳಿಸಿದ್ದಿದ್ರೆ ಕಳಿಸಿಲ್ಲ ಅಲ್ವಾ? ಇವತ್ತು ನೀವು ಈ ತರ ಹೇಗ್ ನನ್ನ ಕುಟುಂಬದವರಿಂದ ಬೇರೆ ಮಾಡಿದಿರೋ, ಅದೇ ರೀತಿ ಈ ಮಗುನ ಅವ್ರ ತಂದೆ ತಾಯಿಯಿಂದ ದೂರ ಮಾಡ್ತಿದ್ದೀರಾ ನೀವು. ಅಲ್ಲದೆ ಅದನ್ನ ನೀವು ಕೃಪೆ ಅಂದ್ಕೊಂಡಿದ್ದೀರಾ? ನೀವು ಒಂದ್ ಮಾತು ತಿಳ್ಕೊಳ್ಳಿ, ಹೀಗ್ ಮಾಡ್ತಿರೋದ್ರಿಂದ ನೀವ್ ನಮ್ಮ ಭಗವಂತನ ದೃಷ್ಟಿಲೂ ಕೂಡ ಅಪರಾಧಿ ಆಗ್ತಿದ್ದೀರಾ. ನಿಮ್ಮನ್ನೆಲ್ಲರೂ ಗುರುಮಾತ ಅಂತಾರಲ್ವಾ, ಆದ್ರೆ ಇದು ಬರೀ ಒಂದ್ ಮಾತಿಗಷ್ಟೇ. ಯಾಕಂದ್ರೆ ನೀವು ತಾಯಿ ಅಂತೂ ಆಗಕ್ ಆಗೋದೇ ಇಲ್ಲ, ಅಮ್ಮ ಹೀಗಿರೋದೇ ಇಲ್ಲ. ಅಮ್ಮನ ಪ್ರೀತಿ ಹೇಗಿರುತ್ತೆ ಅಂತ ನನಗಿಂತ ಚೆನ್ನಾಗಿ ಯಾರಿಗೂ ಗೊತ್ತಿರಲ್ಲ. ಸಾಕ್ ನಿಲ್ಸು. ತರಾನ ಸಾಕ್ ಮಾಡು. ಎಷ್ಟು ಧೈರ್ಯ ನಿನಗೆ ಗುರುಮಾತೆ ಬಗ್ಗೆ ಹೀಗ್ ಮಾತಾಡೋಕೆ? ಹೌದು, ನಮ್ಗೆ ಅವರೇ ದೇವ್ರು. ಗುರುಮಾತೆ ಕಡೆ ಬೆರಳು ತೋರ್ಸಕ್ಕೆ ನಿನಗ್ ಧೈರ್ಯ ಹೇಗ್ ಬಂತು? ಇವತ್ತು ಯಾವುದೇ ಶಾಸ್ತ್ರ ನಡೆಯೋದಿಲ್ಲ.